ನೇಮಿಚಂದ್ರ ಅವರು ಮೂರು ದಶಕಗಳಿಗೂ ಹೆಚ್ಚು ಕಾಲದಿಂದ ತಮ್ಮ ವೈಶಿಷ್ಟ್ಯಪೂರ್ಣ ಬರಹಗಳನ್ನು ನೀಡುತ್ತಾ ಬಂದಿದ್ದಾರೆ ಇಂದು ಪ್ರತಿ ಹಳ್ಳಿಯಿಂದ ಕ್ಯಾನುಗಟ್ಟಲೆ ಹಾಲು ಪಟ್ಟಣ ಸೇರಿದರೆ ಕೃತಕ ಪಾನೀಯಗಳು ಹಳ್ಳಿಗಳನ್ನು ಸೇರು ಎಲ್ಲರೂ ಕೂಡ ಕೆಲಸ 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 ಅನ್ನುವಂಥದ್ದು ಅದನ್ನು ಮಾಡ್ಕೊಳ್ಳೋದು ಕೂಡ ಅಡುಗೆ ಮಾಡ್ಕೊಳ್ಳೋದಕ್ಕೂ ಸಮಯ ಇಲ್ಲ ಚಕುಳನ್ನ ತಿನ್ನುವಂಥದ್ದು ಅವರ ಆರೋಗ್ಯವನ್ನ ಅವರೇ ಹಾಳು ಮಾಡ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಮೂರನೆಯ ಚತುರ್ಮಾಸಕ್ಕೆ ಸಂಬಂಧಪಟ್ಟಂತೆ ಬಿ ಸಿ ಎ ವಿದ್ಯಾರ್ಥಿಗಳಿಗಿರುವಂತಹ ಮೊದಲನೆಯ ಘಟಕದ ಮೂರನೆಯ ಗದ್ಯ ಭಾಗ ಅಂಧ ಅನುಕರಣೆಯ ಬಿಟ್ ಶ್ರೀಮತಿ ನೇಮಿ ಚಂದ್ರ ಅವರು ಬರೆದಿರುವಂತಹ ಅಂಧ ಅನುಕರಣೆಯ ಬಿಟ್ಟು ಅನ್ನುವಂತಹ ಲೇಖನವನ್ನ ಕುರಿತು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಅದಕ್ಕಿಂತ ಪೂರ್ವದಲ್ಲಿ ಶ್ರೀಮತಿ ನೇಮಿ ಚಂದ್ರ ಅವರ ಕಿರು ಪರಿಚಯವನ್ನ ನಾವು ಮೊದಲು ಮಾಡ್ಕೊಳ್ತಾ ಹೋಗೋಣ ಅಂಧ ಅನುಕರಣೆಯ ಬಿಟ್ಟು ಅನ್ನುವಂತಹ ಲೇಖನವನ್ನ ಬರೆದಂತಹ ಶ್ರೀಮತಿ ನೇಮಿಚಂದ್ರವರ ಕಿರು ಪರಿಚಯ ಕವಯತ್ರಿ ಪರಿಚಯ ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಂದು ಜನಿಸಿದರು ಶ್ರೀಮತಿ ನೇಮಿಚಂದ್ರರವರು ಚಿತ್ರದುರ್ಗದಲ್ಲಿ ಒಂಬೈನೂರ ಐವತ್ತ ಒಂಬತ್ತು ಜುಲೈ ಹದಿನಾರರಂದು ಇವರು ಜನಿಸ್ತಾರೆ ಇವರ ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ ಮತ್ತು ತಾಯಿ ತಿಮ್ಮಕ್ಕ ಇವರು ಚಿತ್ರದುರ್ಗದಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಜುಲೈ ಹದಿನಾರರಂದು ಚಿತ್ರದುರ್ಗದಲ್ಲಿ ಜನಿಸ್ತಾರೆ ಇವರು ಇವರ ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ ಮತ್ತು ತಾಯಿ ತಿಮ್ಮಕ್ಕ ನೇಮಿಚಂದ್ರ ಅವರು ಮೂರು ದಶಕಗಳಿಗೂ ಹೆಚ್ಚು ಕಾಲದಿಂದ ತಮ್ಮ ವೈಶಿಷ್ಟ್ಯಪೂರ್ಣ ಬರಹಗಳನ್ನು ನೀಡುತ್ತಾ ಬಂದಿದ್ದಾರೆ ನೇಮಿಚಂದ್ರ ಅವರು ಎಷ್ಟು ಮೂರು ದಶಕಗಳಿಗೂ ಕೂಡ ಹೆಚ್ಚು ಕಾಲದಿಂದಲೂ ಕೂಡ ತಮ್ಮ ವೈಶಿಷ್ಟ್ಯಪೂರ್ಣವಾದಂತಹ ಬರಹಗಳನ್ನು ನಮಗೆ ನೀಡುತ್ತಾ ಬಂದಿದ್ದಾರೆ ಮೂರು ದಶಕಗಳಿಗಿಂತನೂ ಹೆಚ್ಚು ಕಾಲ ನೇಮಿಚಂದ್ರರ ಕಥೆಗಳು ಒಂದು ದೊಡ್ಡ ಕಥಾ ಸಂಕಲನವಾಗಿ ಹೊರಬಂದಿದೆ ನೇಮಿಚಂದ್ರರು ಬರೆದಿರುವಂತಹ ನೇಮಿಚಂದ್ರರ ಕಥೆಗಳು ಅನ್ನುವಂಥದ್ದು ಒಂದು ದೊಡ್ಡ ಕಥಾ ಸಂಕಲನವಾಗಿ ಹೊರ ಬಂದಿದೆ ನೇಮಿಚಂದ್ರರ ವಿಚಾರಪೂರ್ಣ ಲೇಖನಗಳಾದ ಸಾಹಿತ್ಯ ಮತ್ತು ವಿಜ್ಞಾನ ಬದುಕು ಬದಲಿಸಬಹುದು ದುಡಿವ ಹಾದಿಯಲ್ಲಿ ಜೊತೆಯಾಗಿ ಮಹಿಳಾ ಅಧ್ಯಯನ ನಿಮ್ಮ ಮನೆಗೊಂದು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ಸ್ ಮಹಿಳಾ ಲೋಕ ಇವೆಲ್ಲ ನೇಮಿ ಚಂದ್ರರ ಬರಹಗಳು ಬದುಕಿನ ಕುರಿತಾದ ವಿಶಾಲ ದೃಷ್ಟಿಕೋನಗಳನ್ನು ಅಭಿವ್ಯಕ್ತಿಸುತ್ತವೆ ಈ ನೇಮಿ ಚಂದ್ರರು ಬರೆದಿರುವಂತಹ ವಿಚಾರ ಪೂರ್ಣವಾಗಿರುವಂತಹ ಲೇಖನಗಳು ಯಾವ್ಯಾವು ಸಾಹಿತ್ಯ ಮತ್ತು ವಿಜ್ಞಾನ ಬದುಕು ಬದಲಿಸಬಹುದು ದುಡಿವ ಹಾದಿಯಲ್ಲಿ ಜೊತೆಯಾಗಿ ಮಹಿಳಾ ಅಧ್ಯಯನ ನಿಮ್ಮ ಮನೆಗೊಂದು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಮಹಿಳಾ ಲೋಕ ಅನ್ನುವಂಥದ್ದು ಅವರ ಸಂಪಾದಿತ ಕೃತಿ ಇವರು ನೇಮಿಚಂದ್ರರು ಚಿಂತನಾಪೂರ್ಣ ಬರಹಗಳನ್ನ ಬರೆದಂತಹ ಕವಿ ಅಂತಾನೆ ನಾವು ಕವಯತ್ರಿ ಅಂತಾನೆ ನಾವು ಇವರನ್ನ ಕರಿಬಹುದು ಅವರ ಬರಹದ ಸಕಾರಾತ್ಮಕ ದೃಷ್ಟಿಕೋನಕ್ಕೆ ಈ ಭಾಗವನ್ನು ಉದಾಹರಣೆಯಾಗಿ ನೋಡಬಹುದು ಅವರ ಬರಹಗಳಲ್ಲಿ ಸಕಾರಾತ್ಮಕ ದೃಷ್ಟಿಕೋನ ಸಕಾರಾತ್ಮಕವಾಗಿರುವಂತಹ ದೃಷ್ಟಿಕೋನವನ್ನ ಪ್ರಸ್ತುತ ಅಂಧ ಅನುಕರಣೆಯ ಹಿಂದೆ ಎಂದ ಅನುಕರಣೆಯ ಬಿಟ್ಟು ಅನ್ನುವಂತಹ ಲೇಖನದಲ್ಲಿ ಅವರ ಸಕಾರಾತ್ಮಕ ದೃಷ್ಟಿಕೋನವನ್ನು ನಾವು ಗಮನಿಸಬಹುದು ಇದಿಷ್ಟು ಅವರ ಕಿರು ಪರಿಚಯ ಇವರಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಂದು ಜುಲೈನಲ್ಲಿ ಇವರು ಜನಿಸುವಂತದ್ದು ಜುಲೈ ಹದಿನಾರರಂದು ಚಿತ್ರದುರ್ಗದಲ್ಲಿ ಇವರು ಜನಿಸ್ತಾರೆ ಪ್ರೊಫೆಸರ್ ಜಿ ಗುಂಡಣ್ಣ ತಾಯಿ ತಿಮ್ಮಕ್ಕ ಇವರ ತಂದೆ ತಾಯಿ ಇವರು ಮೂರು ದಶಕಗಳಿಗೂ ಕೂಡ ಹೆಚ್ಚು ಅವರು ಸಾಹಿತ್ಯ ಸೇವೆಯನ್ನ ಮಾಡಿರುವಂಥವರು ಇವರು ಚಂದ್ರರ ಕಥೆಗಳು ಅನ್ನುವಂಥದ್ದು ಒಂದು ದೊಡ್ಡ ಕಥಾ ಸಂಕಲನವಾಗಿ ಹೊರಬಂದಿರುವಂತಹ ಕೃತಿ ಚಂದ್ರರ ವಿಚಾರಪೂರ್ಣ ಲೇಖನಗಳು ಸಾಹಿತ್ಯ ಮತ್ತು ವಿಜ್ಞಾನ ಬದುಕು ಬದಲಿಸಬಹುದು ದುಡಿವ ಹಾದಿಯಲ್ಲಿ ಜೊತೆಯಾಗಿ ಮಹಿಳಾ ಅಧ್ಯಯನ ನಿಮ್ಮ ಮನೆಗೊಂದು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಮಹಿಳಾ ಲೋಕ ಈ ರೀತಿಯಾಗಿ ಚಿಂತನಾಪೂರ್ಣ ಬರಹಗಳನ್ನು ಕೂಡ ಇವರು ರಚಿಸಿರುವಂಥದ್ದು ಇವರ ಸಕಾರಾತ್ಮಕ ದೃಷ್ಟಿಕೋನಕ್ಕೆ ಒಂದು ಉದಾಹರಣೆಯಾಗಿಯೇ ನಾವು ಇವರು ಈ ಪ್ರಸ್ತುತ ಲೇಖನವಾಗಿರುವಂತಹ ಅಂದ ಅನುಕರಣೆಯ ಬಿಟ್ಟು ಅನ್ನುವಂತಹ ಲೇಖವನ್ನು ಗಮನಿಸಬಹುದು ಇದಿಷ್ಟು ಅವರ ಕಿರು ಪರಿಚಯ ಆನಂತರದಲ್ಲಿ ಶ್ರೀಮತಿ ನೇಮಿಚಂದ್ರವರು ರಚಿಸಿರುವಂತಹ ಅಂಧ ಅನುಕರಣೆಯ ಬಿಟ್ಟು ಅನ್ನುವಂತಹ ಲೇಖನದ ವಸ್ತು ವಿಷಯ ಮತ್ತು ಆಶಯ ಏನು ಯಾವ ವಸ್ತುವನ್ನು ಇಟ್ಕೊಂಡು ಇವರು ಈ ಲೇಖನವನ್ನು ಬರೆದಿದ್ದಾರೆ ಆಶಯ ಏನು ಅನ್ನುವಂಥದ್ದನ್ನು ನಾವು ಈಗ ನೋಡ್ತಾ ಹೋಗೋಣ ಬನ್ನಿ ಪ್ರಸ್ತುತ ಲೇಖನದಲ್ಲಿ ನಮ್ಮ ದೇಶದ ಯುವ ಸಮುದಾಯ ಆಹಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮುಂದುವರೆದ ದೇಶಗಳನ್ನು ಕುರುಡಾಗಿ ಅನುಕರಿಸುವ ಮೂಲಕ ಹೇಗೆ ತಮ್ಮ ಆರೋಗ್ಯ ಸಮಾಜ ಪರಿಸರ ಮೊದಲಾದವುಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆಂಬುದನ್ನು ಮನಮುಟ್ಟುವಂತೆ ವಿವರಿಸಿದ್ದಾರೆ ಈ ಪ್ರಸ್ತುತ ಲೇಖನದಲ್ಲಿ ಶ್ರೀಮತಿ ನೇಮಿಚಂದ್ರರವರು ಏನನ್ನ ನಮಗೆ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಪ್ರಸ್ತುತ ಸಮಾಜದಲ್ಲಿ ಯುವ ಸಮುದಾಯ ಅನ್ನುವಂಥದ್ದು ಮುಂದುವರೆದ ದೇಶಗಳನ್ನ ನಾವೇನ್ ಮಾಡ್ತಿರುವಂತ ಕುರುಡಾಗಿ ಅವರನ್ನ ಅನುಕರಣೆಯನ್ನ ಇದ್ದೀವಿ ಆ ಕುರುಡಾಗಿ ಅವರನ್ನ ಅದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದನ್ನ ನಾವು ಯೋಚನೆಯನ್ನ ಮಾಡದೆ ಅವರು ಅನುಕರಿಸುವಂತಹ ಅವರು ಮಾಡುವಂತಹ ಏನು ಮುಂದುವರಿದ ದೇಶಗಳು ಮಾಡ್ತಾ ಇರುವಂತಹ ಕೆಲಸವನ್ನ ಆ ಅವರ ಆಹಾರ ಪದ್ಧತಿಯನ್ನ ಅವರ ಪರಿಸರವನ್ನು ನಾವು ಹಿಂಬಾಲಿಸ್ಕೊಳ್ತಾ ಅದನ್ನ ನಾವು ಅನುಕರಿಸ್ತಾ ಹೋಗ್ತಾ ಇದೀವೋ ಹಾಗಾಗಿ ನಾವು ತೊಂದರೆಗೆ ಈಡಾಗ್ತಾ ಇದೀವಿ ನಮ್ಮ ಆರೋಗ್ಯವನ್ನ ನಮ್ಮ ಪರಿಸರವನ್ನ ನಾವು ಕೆಡುಕು ಉಂಟು ಮಾಡ್ಕೋತಾ ಇದ್ದೀವಿ ಇದರ ಬಗ್ಗೆ ಹೇಳ್ತಾ ಹೋಗ್ತಿದ್ದಾರೆ ನೋಡಿ ನಮ್ಮ ದೇಶದ ಯುವ ಸಮುದಾಯ ಆಹಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮುಂದುವರಿದ ದೇಶಗಳನ್ನು ಕುರುಡಾಗಿ ಅನುಕರಿಸುವಂತಹ ಮೂಲಕ ಹೇಗೆ ತಮ್ಮ ಆರೋಗ್ಯ ಸಮಾಜ ಪರಿಸರ ಮೊದಲಾದವುಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಮನ ಮುಟ್ಟುವಂತೆ ವಿವರಿಸಿದ್ದಾರೆ ಯುವ ಸಮುದಾಯ ಅನ್ನುವಂಥದ್ದು ಮುಂದುವರಿದ ಆದೇಶವನ್ನ ಅನುಕರಣೆ ಮಾಡೋದ್ರ ಮೂಲಕ ನಾವು ಏನ್ ನಮ್ಮ ಪರಿಸರ ಆರೋಗ್ಯ ಸಮಾಜವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದಾರೆ ವಾಸ್ತವವಾಗಿ ಈ ಲೇಖನ ನಮ್ಮ ದೇಶ ಜಾಗತೀಕರಣಕ್ಕೆ ತೆರೆದುಕೊಂಡ ಆರಂಭದ ದಿನಗಳಲ್ಲಿಯೇ ರಚನೆಗೊಂಡಿರುವಂಥದ್ದು ಆದರೆ ಲೇಖನದ ಆಶಯ ಹಿಂದೆಂದಿಗಿಂತ ಇಂದು ಹೆಚ್ಚಾಗಿದೆ ಈ ಏನು ಪ್ರಸ್ತುತ ಲೇಖನ ಅನ್ನುವಂಥದ್ದು ರಚನೆಯಾಗಿರುವಂಥದ್ದು ನಮ್ಮ ದೇಶ ಜಾಗತೀಕರಣಕ್ಕೆ ಸೇರಿಕೊಂಡಂತಹ ಜಾಗತೀಕರಣವನ್ನು ಹೊಂದಿದ ನಂತರದಲ್ಲಿ ರಚನೆಗೊಂಡಂತಹದ್ದು ಜಾಗತೀಕರಣ ಹೊಂದಿದ ಸಮಯದಲ್ಲಿ ರಚನೆಗೊಂಡಂತಹ ಲೇಖನ ಇದು ಅಂದ ಅನುಕರಣೆಯ ಬಿಟ್ಟು ಆದರೆ ಈ ಏನು ಲೇಖನ ಅನ್ನುವಂಥದ್ದು ಅವತ್ತಿಗಿಂತನೂ ಕೂಡ ಇವತ್ತಿಗೆ ಹೆಚ್ಚಾಗಿ ಸೀಮಿತವಾಗಿದೆ ಅಂತಲೇ ನಾವು ಹೇಳಬಹುದು ಇವತ್ತಿಗೆ ಸೀಮಿತವಾಗಿರುವಂತಹ ಲೇಖನ ಅಂತಲೇ ಇದು ಕಂಡು ಬರ್ತಾ ಹೋಗುವಂಥದ್ದು ನಾವು ಆಧುನಿಕತೆಯನ್ನು ಪಶ್ಚಿಮದಿಂದ ಸ್ವೀಕರಿಸಿದ್ದೇನೋ ನಿಜ ಆದರೆ ಬದುಕಿನ ಎಲ್ಲಾ ಮಾದರಿಗಳನ್ನು ನಾವು ಅಲ್ಲಿಂದಲೇ ಸ್ವೀಕರಿಸುತ್ತಾ ಅಲ್ಲಿಗಿಂತ ಉತ್ತಮ ವಿಚಾರಗಳು ನಮ್ಮಲ್ಲಿದ್ದರೂ ನಾವು ಅವುಗಳನ್ನು ಕಡೆಗಣಿಸಿ ನಮ್ಮನ್ನು ಸಂಪೂರ್ಣವಾಗಿ ವಿದೇಶಿ ಜೀವನ ಶೈಲಿಗೆ ವಶ ಮಾಡಿಕೊಂಡಿದ್ದೇವೆ ನಾವು ಆಧುನಿಕತೆ ಅನ್ನುವಂಥದ್ದನ್ನ ಪಶ್ಚಿಮದಿಂದನೇ ನಾವು ಪಾಶ್ಚಾತ್ಯರಿಂದನೇ ಪಡೆದುಕೊಂಡಿರಬಹುದು ಆದರೆ ನಮ್ಮಲ್ಲೂ ಕೂಡ ಅನೇಕ ಒಳ್ಳೆಯ ಸಂಸ್ಕೃತಿ ಅನ್ನುವಂಥದ್ದು ನಮ್ಮಲ್ಲೂ ಕೂಡ ಜೀವನ ಶೈಲಿ ಒಳ್ಳೆಯ ಜೀವನ ಶೈಲಿ ಅನ್ನುವಂಥದ್ದು ಇದೆ ಅವುಗಳನ್ನು ಬಿಟ್ಟು ನಾವೇನು ಮಾಡ್ತಿದ್ದೀವಿ ವಿದೇಶಿ ಜೀವನ ಶೈಲಿಗೆ ನಾವು ರೂಢಿಯನ್ನು ಮಾಡ್ಕೋತಾ ಇದೀವಿ ವಿದೇಶಿ ಜೀವನ ಶೈಲಿಗೆ ನಮ್ಮನ್ನು ವಶ ಮಾಡಿಕೊಳ್ತಾ ಇದ್ದೀವಿ ಇದರಿಂದ ಆಗ್ತಾ ಇರುವಂಥ ಅನಾಹುತವನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗಿ ಇದು ಎಂಥ ಆತ್ಮಘಾತುಕ ವಿಚಾರ ಎಂಬುದನ್ನು ನಮ್ಮ ಮತ್ತು ಅವರ ಆಹಾರ ಶೈಲಿಯನ್ನು ಹೋಲಿಸುತ್ತಾ ವಿವರಿಸಿದ್ದಾರೆ ಏನು ನಾವು ವಿದೇಶಿ ಜೀವನ ಶೈಲಿಗೆ ನಾವು ಹೊಂದ್ಕೊಳ್ತಾ ಹೋಗ್ತಾ ಇದ್ದೀವಿ ಅವರ ಆಹಾರ ಪದ್ಧತಿಯನ್ನ ಅವರ ಪರಿಸರವನ್ನ ಅವರ ಸಮಾಜವನ್ನ ನಾವು ಅನುಕರಿಸ್ತಾ ಹೋಗ್ತಾ ಇದ್ದೀವಿ ಅದು ಆಧುನೀಕರಣ ಅನ್ನುವಂಥದ್ದು ಬಂದ ನಂತರದಲ್ಲಿ ಅದರಿಂದ ನಮ್ಮಲ್ಲಿ ಆಗ್ತಾ ಇರುವಂತಹ ಅನಾಹುತಗಳು ಯಾವ್ಯಾವು ಅನ್ನುವಂಥದ್ದನ್ನ ಅವರ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿಯನ್ನ ಇಟ್ಕೊಂಡು ಆಹಾರ ಶೈಲಿಯನ್ನ ಹೋಲಿಸ್ತಾ ಹೋಲಿಸ್ತಾ ಹೇಳ್ತಾ ಇರುವಂಥದ್ದು ನಾವು ಅನುಕರಿಸ್ತಿರುವಂಥದ್ದು ತಪ್ಪು ಅನ್ನುವಂಥದ್ದನ್ನ ಇಲ್ಲಿ ಶ್ರೀಮತಿ ನೇಮಿ ಚಂದ್ರ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ನಮ್ಮ ಸಮಾಜಕ್ಕೆ ಅಪರೂಪವೆನಿಸಿದ್ದ ಬಿ ಪಿ ಶುಗರ್ ಹೃದಯ ಸಂಬಂಧಿತ ಕಾಯಿಲೆಗಳು ಇಂದು ಎಲ್ಲರ ಮನೆಯಲ್ಲೂ ಆಸುಹೊಕ್ಕಾಗಿದೆ ಏನು ಆಧುನಿಕತೆ ಜಾಗತೀಕರಣ ಅನ್ನುವಂಥದ್ದು ಬರೋದಕ್ಕಿಂತ ಮುಂಚಿತವಾಗಿ ಈ ಬಿ ಪಿ ಆಗಿರಬಹುದು ಶುಗರ್ ಆಗಿರಬಹುದು ಹೃದಯಕ್ಕೆ ಸಂಬಂಧಿಸಿದಿರುವಂತಹ ಅನೇಕ ಕಾಯಿಲೆಗಳಿರಬಹುದು ಅವೆಲ್ಲ ಎಲ್ಲೋ ಅಪರೂಪ ಅನ್ನುವಂಥದ್ದಾಗಿರಬಹುದು ಅಥವಾ ಕೇಳ್ತಾನೆ ಇಲ್ಲದೆ ಇರುವಂತಹ ವಿಷಯಗಳೆಲ್ಲವೂ ಕೂಡ ಇಂದಿನ ಭಾರತೀಯ ಸಮಾಜದಲ್ಲಿ ಅದೆಲ್ಲದೂ ಕೂಡ ಮಾಮೂಲಿ ಆಗೋಗ್ಬಿಟ್ಟಿದೆ ಅಯ್ಯೋ ಅವನಿಗೆ ಬಿ ಪಿ ಅಂತೆ ಶುಗರ್ ಅಂತೆ ಹೃದಯ ಸಂಬಂಧ ಕಾಯಿಲೆ ಅಂತೆ ಬರೀ ಇದೆಲ್ಲದೂ ಕೂಡ ಈಗ ಮಾಮೂಲಿಯಾಗಿ ಹೋಗಿದೆ ಜಾಗತೀಕರಣಕ್ಕಿಂತ ಮುಂಚಿತವಾಗಿ ಇವೆಲ್ಲವೂ ಕೂಡ ಕೇಳಕ್ಕೆ ಇರದೇ ಇರುವಂತಹ ವಿಷಯವಾಗಿದ್ದು ಆದರೆ ಈಗ ಕೇಳದೆ ಇರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿದಿನನೂ ಕೇಳುವಂತಹ ವಿಷಯ ಹೋಗಿಬಿಟ್ಟಿದೆ ಇದಕ್ಕೆ ಕಾರಣ ಬದಲಾಗುತ್ತಿರುವ ಬದಲಾಗಿರುವ ನಮ್ಮ ಜೀವನ ಕ್ರಮ ಮತ್ತು ಆಹಾರ ಕ್ರಮದ ಅಭ್ಯಾಸಗಳು ಎಂದು ವಿವರಿಸಿದ್ದಾರೆ ಏನು ಆ ಜಾಗತೀಕರಣಕ್ಕಿಂತ ಮುಂಚೆ ಬಿ ಪಿ ಶುಗರ್ ಅನ್ನುವಂಥದ್ದು ಇವೆಲ್ಲ ಕಾಯಿಲೆಗಳು ನಾವು ಕೇಳ್ತಾನೆ ಇರಲಿಲ್ಲ ಆದರೆ ಈಗ ಎಲ್ಲವೂ ಕೂಡ ಮಾಮೂಲಿಯಾಗಿರುವಂಥದ್ದು ಇದೆಲ್ಲದಕ್ಕೂ ಕಾರಣ ಏನು ಅಂತದಾದ್ರೆ ನಾವು ಬದಲಾಗ್ತಾ ಇರುವಂಥ ನಮ್ಮ ಜೀವನ ಕ್ರಮ ಮತ್ತೆ ಆಹಾರದ ಕ್ರಮ ನಾವು ಬದಲಾಯಿಸೋ ನಮ್ಮ ಸಮಾಜಕ್ಕೆ ಯಾವುದು ಹೊಂದಿಕೊಳ್ಳುತ್ತೆ ನಮ್ಮ ಪರಿಸರಕ್ಕೆ ಯಾವುದು ಹೊಂದಿಕೊಳ್ಳುತ್ತೆ ಆ ಜೀವನ ಕ್ರಮವನ್ನು ನಾವು ಮಾಡಬೇಕೇ ವಿನಃ ಆ ವಿದೇಶಿಯರು ಮುಂದುವರೆದಂತಹ ದೇಶ ಏನು ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ ಅದನ್ನು ನಾವು ಅನು ಅನುಕರಿಸುವಂಥದ್ದು ಅವರ ಆಹಾರ ಪದ್ಧತಿಯನ್ನು ನಾವು ಅನುಸರಿಸುವಂಥದ್ದಾದರೆ ಇದೇ ರೀತಿಯಾಗಿರುವಂತಹ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ಇಂದು ಪ್ರತಿ ಹಳ್ಳಿಯಿಂದ ಕ್ಯಾನುಗಟ್ಟಲೆ ಹಾಲು ಪಟ್ಟಣ ಸೇರಿದರೆ ಕೃತಕ ಪಾನೀಯಗಳು ಹಳ್ಳಿಗಳನ್ನು ಸೇರುತ್ತಿವೆ ಹಳ್ಳಿಯಿಂದ ಹಾಲು ಹಾಲಿನ ಕ್ಯಾನ್ಗಳೆಲ್ಲವೂ ಕೂಡ ಸಿಟಿಗೆ ಸೇರಿದ್ರೆ ಸಿಟಿಯಿಂದ ಅನೇಕ ಪಾನೀಯಗಳು ಇಲ್ಲಿ ಹಳ್ಳಿಗೆ ಸೇರ್ತಾ ಇದೆ ಇದರಲ್ಲಿನ ಸೋಡಾ ಕಾರ್ಬೋಹೈಡ್ರೇಟ್ ಇತರೆ ಕೆಮಿಕಲ್ಗಳು ಆರೋಗ್ಯಕ್ಕೆ ಮಾರಕ ಇವು ಕುಡಿಯಲು ಯೋಗ್ಯವಲ್ಲ ಏನು ತಂಪು ಪಾನೀಯಗಳು ಅನ್ನುವಂಥದ್ದಿದೆ ಇವ್ಯಾವೂ ಕೂಡ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ತಂಪು ಪಾನೀಯಗಳಲ್ಲಿ ಸೋಡಾ ಇರುವಂಥದ್ದು ಹೈಡ್ರೋಕಾರ್ಬನ್ ಇದು ಆ ಕಾರಣಕ್ಕೋಸ್ಕರ ಇದು ಯಾವುದೂ ಕೂಡ ಕುಡಿಯೋದಕ್ಕೆ ಒಳ್ಳೆಯದಲ್ಲ ನಮ್ಮ ಪರಿಸರಕ್ಕೆ ಯಾವುದು ಯಾವುದೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗುವಂಥದ್ದು ಇವುಗಳ ಬದಲು ಎಲ್ಲ ಕಾಲಕ್ಕೂ ಕಬ್ಬಿನ ರಸ ಎಳನೀರು ಮಜ್ಜಿಗೆ ಲಿಂಬು ಹಾಗೂ ಇತರೆ ಹಣ್ಣಿನ ರಸ ಸೇವಿಸುವುದು ಉತ್ತಮ ಏನು ಸಾಫ್ಟ್ ಡ್ರಿಂಕ್ಸ್ ಅನ್ನುವಂಥದ್ದು ಕೋಲಾ ಆಗಿರಬಹುದು ಪೆಪ್ಸಿ ಅನ್ನುವಂಥದ್ದು ಯಾವುದು ಕೂಡ ನಮ್ಮ ದೇಶದ ಪರಿಸರಕ್ಕೆ ಹೊಂದಿಕೊಳ್ಳುವಂಥದ್ದಲ್ಲ ಆ ಕಾರಣಕ್ಕೋಸ್ಕರ ಸರ್ವಕಾಲಕ್ಕೂ ಇರುವಂತಹ ಆರೋಗ್ಯಯುತವಾಗಿರುವಂತಹ ಕಬ್ಬಿನ ರಸ ಆಗಿರಬಹುದು ಎಳನೀರಾಗಿರಬಹುದು ಮಜ್ಜಿಗೆ ಆಗಿರಬಹುದು ಲಿಂಬು ಆಗಿರಬಹುದು ಇತರೆ ಹಣ್ಣಿನ ರಸಗಳನ್ನು ಸೇವಿಸುವಂಥದ್ದು ಉತ್ತಮ ಅನ್ನುವಂಥದ್ದನ್ನು ಶ್ರೀಮತಿ ನೇಮಿಚಂದ್ರ ನಮಗೆ ಹೇಳುವಂಥದ್ದು ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕ್ಕೆ ಪೂರಕವಾಗುವ ತಾಜಾ ಹಣ್ಣಿನ ರಸ ಮಜ್ಜಿಗೆ ಸೇವಿಸಬೇಕು ಆದರೆ ನಮಗೆ ಇವು ಪಥ್ಯವಲ್ಲ ಏನ ಕೋಲಾ ಇರಬಹುದು ಪೆಪ್ಸಿ ಇರಬಹುದು ಫಾಂಟಾ ಇರಬಹುದು ಅದೇ ರೀತಿಯಲ್ಲಿ ಬೇರೆ ಬೇರೆ ತಂಪು ಪಾನೀಯಗಳಿವು ಅವು ಕೂಡ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಯುತವಾಗಿರುವಂತಹ ಹಣ್ಣಿನ ರಸಗಳನ್ನು ಸೇವಿಸುವಂಥದ್ದು ಉತ್ತಮ ಆದರೆ ನಾವು ಅವುಗಳನ್ನು ಸೇವಿಸ್ತಾ ಇಲ್ಲ ಯಾಕೆ ಮುಂದುವರಿದ ದೇಶಗಳು ಅವನ್ನ ಕುಡಿತಾ ಇದಾರಲ್ಲ ನಾವು ಯಾಕೆ ಇದನ್ನ ಕುಡಿಬೇಕು ಅಂತೇಳಿ ಅವರನ್ನು ಅನುಕರಿಸ್ತಾ ಇದ್ದೀವಿ ವಿದೇಶಿ ಪಾನೀಯಗಳಿಂದ ಬೊಜ್ಜು ಹೃದಯ ಕಾಯಿಲೆ ಹೊಟ್ಟೆ ನೋವು ಹಲ್ಲುಗಳು ಸವೆಯುವುದು ಇದೆಲ್ಲ ಎಂದೆಲ್ಲ ಅಧ್ಯಯನಗಳು ತಿಳಿಸಿದ್ದರೂ ನಮ್ಮ ಬಳಕೆಯಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಅಧ್ಯಯನಗಳ ಮೂಲಕ ಏನು ವಿದೇಶಿಯರು ಬಳಸ್ತಾ ಇರುವಂತಹ ತಂಪು ಪಾನೀಯಗಳಿಂದ ವಿದೇಶಿ ಪಾನೀಯಗಳಿಂದ ಹೊಟ್ಟೆ ನೋವು ಬರುತ್ತೆ ರೊಜ್ಜು ಬೊಜ್ಜು ಬರುತ್ತೆ ಹೃದಯ ಸಂಬಂಧ ಕಾಯಿಲೆಗಳು ಬರುತ್ತೆ ಹಲ್ಲುಗಳು ಸವೆಯುತ್ತವೆ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ರು ಕೂಡ ನಾವು ಅವುಗಳನ್ನು ಬಿಡ್ತಾ ಇಲ್ಲ ಅವುಗಳನ್ನೇ ನಾವು ಸೇವಿಸ್ತಾ ಹೋಗ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಆಹಾರವೂ ಸೇರಿದಂತೆ ನಾವು ವಿದೇಶಿಯರಿಂದ ಸ್ವೀಕರಿಸಬೇಕಾದ್ದು ಅನುಕರಿಸಬೇಕಾದ್ದು ಏನು ಮತ್ತು ಕುರುಡಾಗಿ ಯಾವುದನ್ನು ಅನುಕರಿಸಬಾರದು ಎಂಬುದನ್ನು ಈ ಲೇಖನದಿಂದ ಅರಿತುಕೊಳ್ಳಲು ಪ್ರಯತ್ನಿಸಬಹುದು ಈ ಹಿನ್ನೆಲೆಯಿಂದನೇ ಶ್ರೀಮತಿ ನೇಮಿಚಂದ್ರರವರು ನಾವು ವಿದೇಶಿಯರಿಂದ ಮುಂದುವರಿದ ದೇಶದಿಂದ ಯಾವುದನ್ನು ಅನುಕರಿಸಬೇಕು ಎಷ್ಟು ಅನುಕರಿಸಬೇಕು ಹೇಗೆ ಅನುಕರಿಸಬೇಕು ಅನ್ನುವಂಥದ್ದನ್ನು ನಮಗೆ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ ಇವುಗಳ ಬಗ್ಗೆ ಅವರು ನಮಗೆ ಅರಿವನ್ನು ಮೂಡಿಸ್ಕೊಡ್ತಾ ಹೋಗ್ತಾರೆ ಈಗ ಏನು ವಸ್ತುವನ್ನು ಇಟ್ಕೊಂಡು ಯಾವ ಆಶಯದೊಂದಿಗೆ ಅಂದ ಅನುಕರಣೆಯ ಬಿಟ್ಟು ಅನ್ನುವಂತಹ ಲೇಖನವನ್ನು ಶ್ರೀಮತಿ ರೇಮಿಚಂದ್ರ ಅವರು ಬರೆದಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿತು ಹಾಗಾದರೆ ಈಗ ಲೇಖನವನ್ನು ನೋಡೋಣ ಬನ್ನಿ ಲೇಖನಕ್ಕೆ ಹೋಗ್ತಾ ಎರಡು ವಾರವಾಗಿದೆ ಬರೀ ಫ್ರೆಂಚ್ ಫ್ರೈಸ್ ಬ್ರೆಡ್ ಬೆಣ್ಣೆಯ ಮೇಲೆ ಬದುಕಿಕೊಂಡಿದ್ದೇನೆ ಗುಂಡಗೆ ಊದಿಕೊಂಡು ಯಾರೋ ಒಬ್ಬರು ವಿಚಾರವನ್ನ ಒಬ್ಬರ ವಿಚಾರವನ್ನ ಹೇಳ್ತಾ ಇದ್ದಾರೆ ಎರಡು ವಾರ ಆಯ್ತು ಬರೀ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದಾರೆ ಮತ್ತೆ ಬ್ರೆಡ್ ಮತ್ತೆ ಬೆಣ್ಣೆಯನ್ನ ತವರ್ಕೊಂಡು ಅವರು ತಿಂತಾ ಇರುವಂಥದ್ದು ಈ ಗುಂಡಕ್ಕೆ ಬೆಳೆದಿದ್ದಾರೆ ಈ ಜಂಕ್ ಫುಡ್ಗಳನ್ನು ತಿಂದರೆ ಅದೇ ರೀತಿ ಆಗುವಂಥದ್ದು ಅನ್ನುವಂಥದ್ದು ಫ್ರೆಂಚ್ ಫ್ರೈಸು ಬ್ರೆಡ್ ಜಾಮು ಇವುಗಳನ್ನ ತಿಂತ ಹೋಗುವಂಥದ್ದು ಪಾನಿಪುರಿ ಅದೇ ಹೊರಗಡೆ ಸಿಗುವಂತಹ ಜಂಕ್ ಫುಡ್ ತಿಂದು 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 ದೇಹ ಅನ್ನುವಂಥದ್ದು ಬೆಳೆಯುತ್ತೆ ಅಷ್ಟೇ ಆರೋಗ್ಯಯುತವಾಗಿ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಶ್ರೀಮಂತ ದೇಶಗಳಲ್ಲಿ ಎತ್ತ ನೋಡಿದರೂ ಜಂಕ್ ಫುಡ್ ಕಾಣುತ್ತದೆ ಈ ಮುಂದುವರೆದಂತಹ ದೇಶಗಳಲ್ಲಿ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಕೂಡ ಜಂಕ್ ಫುಡ್ ಸಿಗುವಂಥದ್ದು ಅದು ಬಿಟ್ಟು ಬೇರೆ ಯಾವುದೂ ಕೂಡ ಸಿಗೋದಿಲ್ಲ ಎಲ್ಲರೂ ಕೂಡ ಕೆಲಸ 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 ಅನ್ನುವಂಥದ್ದು ಅದನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಅಡಿಗೆ ಮಾಡ್ಕೊಳ್ಳೋದಕ್ಕೂ ಸಮಯ ಎಲ್ಲ ಜಂಕ್ ಫುಡ್ ತಿನ್ನುವಂಥದ್ದು ಅವರ ಆರೋಗ್ಯವನ್ನ ಅವರೇ ಹಾಳು ಮಾಡಿಕೊಳ್ಳುವಂಥದ್ದು ಕರಿದ ಆಲೂಗಡ್ಡೆಯ ಫ್ರೆಂಚ್ ಫ್ರೈಸ್ ಚೀಸ್ ತುಂಬಿ ತುಳುಕುವ ಪಿಜ್ಜಾಗಳು ಅದು ನಾವೇಳುವಂತಹ ಪಿಜ್ಜಾಗಳು ನೇಮಿಚಂದ್ರ ಅವರು ಹೇಳುವಂಥದ್ದು ನೋಡಿ ಪಿಜ್ಜಾಗಳು ಬ್ರೆಡ್ನ ಅಂಚು ಕತ್ತರಿಸಿ ಬಿಸಾಕಿ ಮಾಂಸದ ತುಂಡನ್ನು ಚೀಸ್ ಬಿಲ್ಲೆಯನ್ನು ಇಟ್ಟ ಸ್ಯಾಂಡ್ವಿಚ್ ಅರೆದ ಮಾಂಸವನ್ನು ನಡುವೆ ತುರುಕಿದ ಬರ್ಗರ್ಗಳು ಸೋಡಾಗಳು ಕೋಲಾಗಳು ಈ ವಿದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಕಾಣಿಸುವಂತದ್ದು ಏನು ಕರಿದಂತಹ ಆಲೂಗಡ್ಡೆಯನ್ನು ಕರಿದಂತಹ ಫ್ರೆಂಚ್ ಫ್ರೈಸ್ ಕಾಣಿಸುತ್ತೆ ಚೀಸ್ ತುಂಬಿ ತುಳುಕುವಂತಹ ಬರ್ಗರ್ ಕಾಣುತ್ತೆ ಆ ನಂತರದಲ್ಲಿ ಬ್ರೆಡ್ ಜಾಮು ಕಾಣುವಂಥದ್ದು ಅಂಚು ಬ್ರೆಡ್ನ ಅಂಚು ಕತ್ತರಿಸಿ ಬಿಸಾಕಿರುವಂತಹ ಬ್ರೆಡ್ಗಳು ಕಾಣುವಂಥದ್ದು ಪಿಜ್ಜಾಗಳು ಕಾಣುವಂಥದ್ದು ಬರೀ ಇಂತಹ ಜಂಕ್ ಫುಡ್ಗಳು ವಿದೇಶಗಳಲ್ಲಿ ಕಾಣುವಂಥದ್ದು ನಾಲಿಗೆಗೆ ರುಚಿ ಹಚ್ಚಿಸಿಕೊಂಡಂತೆ ವೇಗದ ಬದುಕಿನ ಜಂಕ್ ಆಹಾರಗಳು ಅಷ್ಟೇ ವೇಗವಾಗಿ ನಮ್ಮ ಗಾತ್ರವನ್ನು ಏರಿಸುತ್ತದೆ ಏನು ನಾಲಿಗೆಗೆ ರುಚಿಯನ್ನು ನಾವು ಎಷ್ಟು ಬೇಗ ಹಚ್ಚಿಸ್ಕೊಳ್ತಾ ಹೋಗ್ತೀವಿ ಈಗ ಅವುಗಳನ್ನು ಬರ್ಗರ್ ಇರಬಹುದು ಪಿಜ್ಜಾ ಇರಬಹುದು ಅದರ ಜೊತೆಗೆ ಫ್ರೆಂಚ್ ಫ್ರೈಸ್ ಇರಬಹುದು ಇವುಗಳನ್ನು ತಿಂದು ತಿಂದು ಅದರ ರುಚಿ ಹೆಚ್ಚಾಗ್ತಾ ಹೋಗುತ್ತೆ ಮನೆಯ ತಿಂಡಿಯ ಅನ್ನ ಸಾಂಬಾರು ಚಿತ್ರಾನ್ನ ಇವುಗಳು ರುಚಿ ಕಡಿಮೆ ಆಗ್ತಾ ಹೋಗುತ್ತೆ ಏನು ರುಚಿ ಹೆಚ್ಚಾಗುತ್ತಾ ಹೋಗುತ್ತಾ ನಮ್ಮ ನಾಲಿಗೆಗೆ ಅದೇ ರ ಜೊತೆಗೆ ರುಚಿ ಹೆಚ್ಚಾಗೋದ್ರ ಜೊತೆಗೆ ನಮ್ಮ ದೇಹವು ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಇವುಗಳ ಪರಿಣಾಮ ಅಜೀರ್ಣ ಬೊಜ್ಜು ವಾಯು ಹೃದ್ರೋಗ ಕೊಲೆಸ್ಟ್ರಾಲ್ ಸಮಸ್ಯೆ ಮುಚ್ಚಿದ ರಕ್ತನಾಳಗಳು ಪಿತ್ತಜನಕಾಂಗದ ಅಡಚಣೆಗಳು ಪಟ್ಟಿ ಉದ್ದವಿದೆ ಏ ನಿಮ್ಮ ಫ್ರೆಂಚ್ ಫ್ರೈಸು ಪಿಜ್ಜಾ ಬರ್ಗರು ಬ್ರೆಡ್ ಸ್ಲೈಸು ಇವುಗಳನ್ನ ತಿನ್ನೋದ್ರಿಂದ ಆಗುವಂತಹ ಪರಿಣಾಮ ಏನು ಅಜೀರ್ಣ ಅದನ್ನ ತಿಂದರೆ ಜೀರ್ಣ ಅನ್ನುವಂಥದ್ದು ಹೊಟ್ಟೆಯಲ್ಲಿ ಆಗೋದಿಲ್ಲ ಬೊಜ್ಜು ಹೆಚ್ಚಾಗ್ತಾ ಹೋಗುವಂಥದ್ದು ವಾಯು ಅನ್ನುವಂಥದ್ದು ಹೃದ್ರೋಗ ಮತ್ತೆ ಕೊಲೆಸ್ಟ್ರಾಲ್ ಸಮಸ್ಯೆ ಮುಚ್ಚಿದ ರಕ್ತನಾಳಗಳು ಪಿತ್ತಜನಕಾಂಗದ ಅಡಚಣೆ ಹೀಗೆ ಕಾಯಿಲೆಗಳ ಪಟ್ಟಿ ಅನ್ನುವಂಥದ್ದು ಏನಾಗ್ತಾ ಹೋಗುತ್ತೆ ಓದಕ್ಕೆ ಬೆಳಿತಾ ಹೋಗುತ್ತೆ ಇವುಗಳನ್ನ ಜಂಕ್ ಫುಡ್ಗಳನ್ನ ತಿನ್ನುವುದರಿಂದ ವಿದೇಶಿಯರಲ್ಲಿ ಅನೇಕ ಗುಣಗಳನ್ನು ನಾನು ಮೆಚ್ಚಿಕೊಂಡಿದ್ದೇನೆ ನೇಮಿಚಂದ್ರ ಹೇಳುವಂಥದ್ದು ವಿದೇಶಿಯರಲ್ಲೂ ಕೂಡ ನಾನು ಅನೇಕ ಗುಣಗಳನ್ನ ಮೆಚ್ಚಿಕೊಂಡಿದ್ದೀನಿ ಮುಂದಕ್ಕೆ ಹೇಳ್ತಾರೆ ನೋಡಿ ಕೆಲಸದ ಸ್ಥಳದಲ್ಲಿನ ಶಿಸ್ತು ಕೆಲಸದ ಸಮಯದಲ್ಲಿ ಕೆಲಸ ಮಾಡುತ್ತಾರೆ ಕೆಲಸದ ಗೊತ್ತು ಗುರಿಗಳು ಸ್ಪಷ್ಟವಿರುತ್ತದೆ ಎಲ್ಲರೂ ಸಂಸ್ಥೆಯ ಒಂದೇ ಗುರಿಯತ್ತ ಕೇಂದ್ರೀಕರಿಸಿ ದುಡಿಯುತ್ತಾರೆ ವಿದೇಶಿಯರ ಯಾವ ಗುಣಗಳನ್ನ ಇಲ್ಲಿ ಶ್ರೀಮತಿ ನೇಮಿಚಂದ್ರರು ಅವರು ಮೆಚ್ಚಿಕೊಳ್ತಾರೆ ನೋಡಿ ದುಡಿಯುವ ಸಮಯದಲ್ಲಿ ಕೆಲಸವನ್ನ ಮಾಡುವಂತಹ ಸ್ಥಳಗಳಲ್ಲಿ ಅವರು ಶಿಸ್ತಿನಿಂದ ಇರ್ತಾರೆ ಕೆಲಸದ ಸಮಯದಲ್ಲಿ ಅವರು ಕೆಲಸವನ್ನ ಬಿಟ್ಟು ಬೇರೇನೂ ಕೂಡ ಮಾಡೋದಿಲ್ಲ ಕೆಲಸದ ಗೊತ್ತು ಗುರಿಗಳು ಅವರಿಗೆ ಸ್ಪಷ್ಟ ಇರುತ್ತೆ ಏನ್ ನಾವು ಕೆಲಸ ಮಾಡ್ತಿರುವಂತಹ ಗೊತ್ತು ಗುರಿಗಳು ಏನು ಅನ್ನುವಂಥದ್ದು ಅವರು ವಿದೇಶಿಯರಿಗೆ ಸ್ಪಷ್ಟ ಇರುತ್ತೆ ಆ ನಂತರದಲ್ಲಿ ಅವರು ಕೆಲಸವನ್ನ ಎಲ್ಲರೂ ಕೂಡ ಒಂದೇ ಸಂಸ್ಥೆಯ ಕೇಂದ್ರವಾಗಿಟ್ಟುಕೊಂಡು ಅವರು ಕೆಲಸವನ್ನ ಮಾಡುವಂಥದ್ದು ಕೂಡ ಉಂಟು ಇದನ್ನ ಶ್ರೀಮತಿ ನೇಮಿಚಂದ್ರರವರು ಗೌರವಿಸ್ತಾರೆ ಅದನ್ನು ಸ್ವೀಕರಿಸ್ತಾರೆ ನಮ್ಮಲ್ಲಿ ಅನೇಕ ಬಾರಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತದ್ವಿರುದ್ಧ ದಿಕ್ಕಿನಲ್ಲಿ ದುಡಿದು ಪರಸ್ಪರ ಶ್ರಮವನ್ನು ಪೋಲು ಮಾಡಿರುತ್ತೇವೆ ಇಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ಅನ್ ವಿದೇಶಿಯರ ಒಂದು ಗುಣಗಳನ್ನ ಅನೇಕ ಗುಣಗಳನ್ನ ನಾನು ಒಪ್ಕೊಳ್ತೀನಿ ಆದ್ರೆ ನಮ್ಮಲ್ಲಿರುವಂತಹವ್ರು ಏನ್ ಮಾಡ್ತಾ ಇದ್ದಾರೆ ಈ ಗುಣವನ್ನ ಅವರು ಅನುಕರಣೆಯನ್ನ ಮಾಡ್ತಾ ಇಲ್ಲ ಏನು ಕೆಲಸದ ಸಮಯದಲ್ಲಿ ಕೆಲಸವನ್ನ ಮಾಡುವಂಥದ್ದು ಕೆಲಸವನ್ನ ಒಂದೇ ಕೇಂದ್ರಕ್ಕೆ ಸೀಮಿತವಾಗಿರಿಸಿಕೊಂಡು ಕೆಲಸವನ್ನ ಮಾಡುವಂಥದ್ದು ಕೆಲಸ ಮಾಡುವಂತಹ ಗೊತ್ತು ಗುರಿಗಳು ಏನು ಅನ್ನುವಂಥದ್ದು ಅವರಿಗೆ ಗೊತ್ತಿರುತ್ತೆ ಕೆಲಸದಲ್ಲಿ ಅವರು ಪಾಸಿಟಿವ್ ಆಗಿ ಕೆಲಸವನ್ನ ಮಾಡುವಂಥದ್ದು ಇವುಗಳನ್ನ ವಿದೇಶಿಯರು ಮಾಡೋದನ್ನ ನಮ್ಮ ದೇಶದವರು ಅದನ್ನ ಅನುಕರಣೆಯನ್ನ ಮಾಡ್ತಾ ಇಲ್ಲ ಅದ್ರ ಬದಲು ಏನು ಅನೇಕ ಬಾರಿ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ತದ್ವಿರುದ್ಧ ದಿಕ್ಕಿನಲ್ಲಿ ಏನೋ ಒಂದು ಕೆಲಸ ಹೇಳಿರ್ತಾರೆ ಅನ್ನೋಂತಾದರೆ ನಾವು ಒಂದು ಕಂಪನಿಗೆ ಕೆಲಸ ಮಾಡ್ತೀವಿ ಅಂದ್ರೆ ಕಂಪನಿಗೆ ತದ್ವಿರುದ್ಧವಾಗಿ ಕೆಲಸ ಮಾಡುವಂತದ್ದು ಕೂಡ ಉಂಟು ಪರಸ್ಪರ ಶ್ರಮವನ್ನ ಪೋಲು ಮಾಡಿಕೊಂಡು ಕೂಡ ನಾವಿರುವಂತದ್ದನ್ನ ಗೊತ್ತು ಇವೆಲ್ಲವೂ ಅನುಕರಣೀಯ ಆದರೆ ನಾವು ಬಹಳ ಬಾರಿ ಒಳ್ಳೆಯದನ್ನು ಬಿಟ್ಟು ಯಾವುದು ಕೆಟ್ಟದ್ದು ಅದನ್ನೇ ಅನುಕರಿಸುತ್ತೇವೆ ಈ ಕೆಲಸದ ವಿಷಯದಲ್ಲಿ ನಾವು ವಿದೇಶಿಯರನ್ನ ಅನುಕರಿಸುವಂಥದ್ದು ಒಳ್ಳೆಯದು ಆದರೆ ನಾವು ಅದನ್ನ ಅನುಕರಣೆಯನ್ನ ಮಾಡ್ತಾ ಇಲ್ಲ ಅದನ್ನ ಬಿಟ್ಟು ಕೆಟ್ಟದನ್ನ ನಾವು ಅನುಕರಣೆಯನ್ನ ಮಾಡ್ತಾ ಇದ್ದೀವಿ ಆ ಏನು ಮುಂದುವರಿದಂತಹ ದೇಶಗಳಲ್ಲಿ ಒಳ್ಳೆಯದೇನಿರುತ್ತೋ ಏನಿರುತ್ತೋ ಅದನ್ನ ನಾವು ಅನುಕರಣೆಯನ್ನ ಮಾಡಬೇಕು ಅದನ್ನ ಬಿಟ್ಟು ನಾವು ಅವ್ರೇನು ಏನು ಕೆಟ್ಟದ್ದನ್ನ ಮಾಡ್ತಾರೋ ಆ ಕೆಟ್ಟದ್ದನ್ನ ನಾವು ಅನುಕರಣೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಶ್ರೀಮತಿ ನೇಮಿಚನ ನಮಗೆ ಹೇಳ್ಕೊಡ್ತಾರೆ ಕೈಗಾರಿಕಾ ಕ್ರಾಂತಿಯೊಡನೆ ಪಾಶ್ಚಿಮಾತ್ಯ ದೇಶಗಳ ಜೀವನ ಕ್ರಮ ಬಹಳಷ್ಟು ಬದಲಾಯಿತು ಕೈಗಾರಿಕಾ ಕ್ರಾಂತಿ ಆದ ನಂತರದಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅವರ ಜೀವನ ಕ್ರಮ ಅನ್ನುವಂಥದ್ದು ಬದಲಾವಣೆಯನ್ನ ಹೊಂದಿತು ನಮ್ಮಲ್ಲಿ ಊಟ ತಿಂಡಿ ಆಹಾರ ಕ್ರಮ ಜೀವನ ಶೈಲಿ ಹಿತಕರವಾಗಿ ಆರೋಗ್ಯಕರವಾಗಿ ಉಳಿದು ಬಂದದ್ದು ಇತ್ತೀಚಿನ ದಿನಗಳಲ್ಲಿ ಏಕದಂ ಬದಲಾವಣೆಯಾಗಿ ಹಿಡಿದಿದೆ ನಮ್ಮ ದೇಶದಲ್ಲಿ ಊಟ ಇರಬಹುದು ತಿಂಡಿ ಇರಬಹುದು ಆಹಾರ ಕ್ರಮ ಇರಬಹುದು ಜೀವನ ಶೈಲಿ ಹಿತಕರವಾಗಿ ಆರೋಗ್ಯಕರವಾಗಿ ನಡೀತಾ ಇತ್ತು ಆದರೆ ಇತ್ತೀಚೆಗೆ ಅದು ಏಕ್ದಂ ಬದಲಾವಣೆಯನ್ನು ಹೊಂದಿತ್ತು ಆರೋಗ್ಯಯುತವಾಗಿದ್ದಂತಹ ನಮ್ಮ ತಿಂಡಿ ಊಟ ಎಲ್ಲವಂತಹದೆಲ್ಲವೂ ಕೂಡ ಈಗ ಏಕದಂ ತದ್ವಿರುದ್ಧವಾಗಿ ಆರೋಗ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಹೊಸದಾಗಿ ಬಿಸಿಯಾಗಿ ಅಡುಗೆ ಮಾಡುವುದನ್ನು ಅಲ್ಲಿ ಅಮೇರಿಕದಲ್ಲಾಗಲಿ ಇಲ್ಲಿ ಯುರೋಪಿನಲ್ಲಾಗಲಿ ನಾನು ಕಾಣಲೇ ಇಲ್ಲ ಅಮೇರಿಕದಲ್ಲಾಗಲಿ ಅಥವಾ ಯುರೋಪ್ನಲ್ಲಿ ಆಗಲಿ ಎಲ್ಲೂ ಕೂಡ ಬಿಸಿ ಬಿಸಿಯಾಗಿ ಅಡುಗೆಯನ್ನು ಮಾಡಿ ತಿಂದದ್ದನ್ನು ನೋಡೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದೊಡನೆ ಬ್ರೆಡ್ಡು ಬೆಣ್ಣೆ ಫ್ರಿಜ್ನಿಂದ ತೆಗೆದ ತಣ್ಣನೆಯ ಕಾರ್ಟನ್ನಲ್ಲಿರುವ ತಣ್ಣನೆಯ ಹಾಲಿಗೆ ಸೀರಿ ಸುರಿದುಕೊಂಡು ತಿನ್ನುವುದನ್ನು ಅನಿವಾಸಿ ಭಾರತೀಯ ಮನೆಗಳಲ್ಲೂ ಕಂಡಿದ್ದೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅಮೇರಿಕದಲ್ಲಾಗಲಿ ಅಥವಾ ಯುರೋಪಿನಲ್ಲಾಗಲಿ ಯಾವತ್ತಿಗೂ ಕೂಡ ಅವತ್ತಿನ ಅವತ್ತಿನ ಅಂದರೆ ಆ ಸಮಯಕ್ಕೆ ತಕ್ಕಂತೆ ಬಿಸಿಯಾಗಿ ಯಾವುದನ್ನು ಕೂಡ ಮಾಡಿಕೊಂಡು ತಿಂದಿದ್ದನ್ನು ನಾನು ನೋಡೇ ಇಲ್ಲ ಅನ್ನೋಂಥದನ್ನು ನೇಮಿಚಂದ್ರ ಹೇಳ್ತಾ ಇದ್ದಾರೆ ಅಲ್ಲಿ ತಿನ್ನುವಂಥದ್ದೇನು ಬೆಳಿಗ್ಗೆ ಎದ್ದ ತಕ್ಷಣವೇ ಬ್ರೆಡ್ಡು ಅದಕ್ಕೆ ಬೆಣ್ಣೆ ಮತ್ತು ನಿಂದ ತೆಗೆದಂತಹ ತಣ್ಣನೆಯ ಕಾರ್ಟನ್ನಲ್ಲಿರುವಂತಹ ತಣ್ಣನೆಯ ಹಾಲಿಗೆ ಸೀರಿಯಲನ್ನು ಹಾಕ್ಕೊಡುವಂಥದ್ದು ಸುರಿದುಕೊಂಡು ತಿನ್ನುವಂಥದ್ದು ಅಲ್ಲಿರುವಂತಹ ಭಾರತೀಯ ವಿದೇಶಿಯನ್ನು ಏನು ಭಾರತೀಯ ಅನಿವಾಸಿಗಳಿದ್ದರೂ ಅವರು ಕೂಡ ಇದೇ ರೀತಿಯಲ್ಲಿ ತಣ್ಣನೆಯನ್ನೋದನ್ನು ತಿನ್ನೋದನ್ನು ನಾನು ಗಮನಿಸಿದ್ದೀನಿ ಅವರು ಭಾರತೀಯರು ಭಾರತದಲ್ಲಿದ್ದರೆ ಬಿಸಿ ಬಿಸಿಯಾಗಿ ಅದನ್ನು ಮಾಡಿಕೊಂಡು ತಿಂತಾ ಇದ್ರು ಆದರೆ ಈಗ ಅಲ್ಲೂ ಕೂಡ ಹೋಗಿ ಅಮೆರಿಕಕ್ಕೆ ಹೋಗಿ ಅನಿವಾಸಿ ಭಾರತೀಯರು ಕೂಡ ಏನಾಗಿದ್ದಾರೆ ತಣ್ಣನೆಯದನ್ನು ತಿನ್ನುವುದಕ್ಕೆ ರೂಢಿ ನೋಡ್ಕೊಂಡಿದ್ದಾರೆ ಹಣ್ಣಿನ ರಸ ಕೂಡ ಕಾರ್ಟನ್ ಅಥವಾ ಕ್ಯಾನ್ ನಿಂದ ಸುರಿದುಕೊಂಡದೇ ಆಗಿರುತ್ತದೆ ಏನು ಹಣ್ಣಿನ ರಸನೂ ಕೂಡ ಒಂದು ಕ್ಯಾನ್ ನಿಂದ ಸುರಿದುಕೊಂಡೇ ಕುಡಿಯುವಂಥದ್ದು ಸಾಧಾರಣವಾಗಿ ಎಲ್ಲರ ಮನೆಯ ಊಟದ ಮೇಜಿನ ಮೇಲೊಂದು ಪಿಲ್ ಬಾಕ್ಸ್ ಇದ್ದೇ ಇರುತ್ತಿತ್ತು ಸಾಧಾರಣವಾಗಿ ಅಮೇರಿಕ ಯುರೋಪ್ಗಳಲ್ಲೆಲ್ಲವೂ ಕೂಡ ಏನು ಅಡುಗೆ ಮನೆ ಡೈನಿಂಗ್ ಟೇಬಲ್ ಅಂತ ಹೇಳ್ತೀವಿ ಊಟದ ಮನೆಯ ಮೇಲೆ ಒಂದು ಪಿಲ್ ಬಾಕ್ಸ್ ಅಂದರೆ ಮಾತ್ರೆಗಳ ಬಾಕ್ಸ್ ಇದ್ದೇ ಇರುತ್ತಂತೆ ಇವರಿಗೆಂತ ರೋಗ ಎಂದು ಯೋಚಿಸಬೇಕಿಲ್ಲ ರೋಗವಿಲ್ಲದಿದ್ದರೂ ದಿನವೂ ಒಂದಲ್ಲ ಒಂದು ವಿಟಮಿನ್ ಗುಳಿಗೆಗಳನ್ನು ನುಂಗುತ್ತಾರೆ ಏನು ಅಡುಗೆಯ ಟೇಬಲ್ ಮೇಲೆ ಒಂದು ಪಿಲ್ ಬಾಕ್ಸ್ ಅಂದರೆ ಮಾತ್ರೆಗಳ ಡಬ್ಬಿಯನ್ನು ನೋಡ್ತೀವೋ ಅದನ್ನ ನೋಡಿದಂಥ ಸಂದರ್ಭದಲ್ಲಿ ಇವರಿಗೆಂತ ರೋಗ ಬಂದಿದೆ ಅಂತೇಳಿ ನಾವು ಅನ್ಕೋಬಹುದು ಆದರೆ ಅವರು ರೋಗ ಇಲ್ಲದೇ ಇದ್ದರೂ ಕೂಡ ದಿನ ಒಂದಲ್ಲ ಒಂದು ವಿಟಮಿನ್ ಗುಳಿಗೆಗಳನ್ನು ವಿಟಮಿನ್ ಮಾತ್ರೆಗಳನ್ನು ಅವರು ನುಂಗ್ತಾ ಇರ್ತಾರೆ ಬಡ ದೇಶಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಎಂದರೆ ಅರ್ಥವಾಗಬಹುದು ಈ ಶ್ರೀಮಂತ ದೇಶಗಳಲ್ಲಿ ಇವೇಕೆ ಎಂದು ಪ್ರಶ್ನೆ ಕೇಳಬೇಡಿ ರೋಗಿಗಳು ಮಾತ್ರ ಗುಳಿಗೆ ನುಂಗಿದರೆ ಗುಳಿಗೆ ಕಂಪನಿಗಳು ಉದ್ಧಾರವಾಗೋದು ಹೇಗೆ ಹಾಗೆಂದೇ ಮೊದಲು ಜನತೆಗೆ ಜಂಕ್ ಫುಡ್ ಚಟ ಅಂಟಿಸಿ ನಂತರ ನಿಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶ ಇಲ್ಲ ಎಂದು ಹೆದರಿಸಿ ಅನಗತ್ಯ ಗುಳಿಗೆಗಳನ್ನು ಮಾರಿ ಉದ್ಧಾರವಾಗುತ್ತಾರೆ ಇಲ್ಲಿ ಹೇಳ್ತಾ ಇರುವಂತದ್ದು ನೋಡಿ ಬಡ ದೇಶಗಳಲ್ಲಿ ಆದರೆ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಅರ್ಥ ಆಗುತ್ತೆ ಆದ್ರೆ ಶ್ರೀಮಂತ ದೇಶಗಳಲ್ಲಿ ಯಾಕೆ ಪೌಷ್ಟಿಕಾಂಶದ ಕೊರತೆ ಅನ್ನುವಂಥದ್ದು ಯಾಕೆ ಪ್ರಶ್ನೆ ಬಂತು ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳೋದಕ್ಕೆ ಹೋಗ್ಬೇಡಿ ಅದನ್ನೇ ಹೇಳ್ತಾ ಇರುವಂಥದ್ದು ಮಾತ್ರೆಗಳು ಗುಳಿಗೆಗಳ ವ್ಯಾಪಾರವನ್ನ ಮಾಡುವಂಥವ್ರು ಉದ್ಧಾರ ಆಗೋದು ಹೇಗೆ ಇದೇ ರೀತಿಯಲ್ಲಿ ಮೊದಲು ಜಂಕ್ ಫುಡ್ ರುಚಿಯನ್ನು ವಂಚಿಸುತ್ತಾರೆ ಆ ನಂತರದಲ್ಲಿ ನಿಮಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಹೇಳುವಂಥದ್ದು ಅದಕ್ಕೆ ಒಂದೊಂದು ಗುಳಿಗೆಗಳನ್ನು ಕೊಡುವಂಥದ್ದು ಹೀಗೆ ಗುಳಿಗೆಗಳನ್ನು ಮಾರಾಟ ಮಾಡುವಂತಹವರನ್ನು ಕೂಡ ಈ ವಿದೇಶಗಳಲ್ಲಿ ಉದ್ಧಾರ ಮಾಡುವಂತಹ ಕೆಲಸ ಈ ರೀತಿಯಾಗಿ ನಡೀತಾ ಇದೆ ಶ್ರೀಮಂತ ದೇಶಗಳಲ್ಲಿ ಅಷ್ಟು ಜನಪ್ರಿಯವಾದ ಜಂಕ್ ಫುಡ್ ನಲ್ಲಿ ಏನಿದೆ ಮನೇಕಾ ಗಾಂಧಿ ಬರ್ಗರ್ ಅನ್ನು ವಿವರಿಸಿದ್ದಾರೆ ಚೆನ್ನಾಗಿ ಅರೆದ ಸುಮಾರು ಮೂವತ್ತು ಗ್ರಾಮ್ ದನದ ಚರ್ಮ ಮತ್ತು ಮಾಂಸ ಒಂದು ಗ್ರಾಂ ಮನೋಸೋಡಿಯಂ ಗ್ಲುಟಮೇಟ್ ಕೃತಕ ಬಣ್ಣಗಳು ಎಂಟು ಗ್ರಾಂ ಪಾಲಿಪಾಸ್ಪೇಟ್ ಮತ್ತು ಪ್ರಿಸರ್ವೇಟಿವ್ ಇಲ್ಲಿ ಬರ್ಗರ್ ಬಗ್ಗೆ ಬರ್ಗರ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮನೇಕಾ ಗಾಂಧಿ ಅವರು ಹೇಳಿದ್ದಾರೆ ಬರ್ಗರ್ ಅಂದ್ರೆ ಏನು ಅನ್ನುವಂಥದ್ದನ್ನು ವಿವರಿಸ್ತಾರೆ ನೋಡಿ ಚೆನ್ನಾಗಿ ಅರಿದಂತಹ ಸುಮಾರು ಮೂವತ್ತು ಗ್ರಾಮ್ ದರದ ಚರ್ಮ ಮತ್ತು ಮಾಂಸ ಮೂವತ್ತು ಗ್ರಾಮ್ ದನದ ಮಾಂಸ ಅಥವಾ ಚರ್ಮ ಒಂದು ಗ್ರಾಮ್ ಸೋಡಿಯಂ ಗ್ಲುಟಮೇಟ್ ಎಂಟು ಬಣ್ಣಗಳು ಅಂದರೆ ಕೃತಕ ಬಣ್ಣಗಳನ್ನು ಉಪಯೋಗಿಸುವಂಥದ್ದು ಎಂಟು ಗ್ರಾಮ್ ಪಾಲಿಪಾಸ್ಪೇಟ್ ಮತ್ತು ಪ್ರಿಸರ್ವೇಟಿವ್ ಇದಿಷ್ಟನ್ನು ಬಳಸಿ ಬರ್ಗರ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ನಾ ಮನೇಕಾ ಗಾಂಧಿ ಹೇಳಿದ್ದಾರೆ ಹೃದಯಾಘಾತ ಕ್ಯಾನ್ಸರ್ ರಕ್ತದೊತ್ತಡ ಬೊಜ್ಜು ಮಲಬದ್ಧತೆ ಹೇಳಿ ಮಾಡಿಸಿದಂತಹ ಈ ರೆಸಿಪಿಯನ್ನು ಬೀಪ್ ಬರ್ಗರ್ ಎಂದು ಕರೆಯುತ್ತಾರೆ ದನದ ಮಾಂಸಕ್ಕೆ ಬದಲಾಗಿ ಕೋಳಿ ಮಾಂಸ ಹಾಕಿ ಮತ್ತೇನೋ ಹಾಕಿ ಹೆಚ್ಚೇನೋ ಬದಲಾವಣೆಯಾಗದು ಈ ಬರ್ಗರಿಂದ ಬರುವಂತಹ ರೋಗ ನೋಡಿ ಇಲ್ಲಿ ಹೃದಯಾಘಾತ ಕ್ಯಾನ್ಸರು ರಕ್ತದೊತ್ತಡ ಬೊಜ್ಜು ಮಲಬದ್ಧತೆಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಬರ್ಗರ್ ಅನ್ನುವಂಥದ್ದು ಅದಕ್ಕೆ ಬೀಪ್ ಬರ್ಗರ್ ಅಂತನೂ ಕೂಡ ಕರೀತಾ ಹೋಗುವಂಥದ್ದು ಇದು ದನದ ಮಾಂಸವನ್ನು ಬಳಸ್ತಾರೆ ಅದೇ ಕೋಳಿ ಮಾಂಸವನ್ನು ಕೂಡ ಹೆಚ್ಚಾಗಿ ಬಳಸುವಂಥದ್ದು ಮಾಡ್ತಾ ಹೋಗ್ತಿದ್ದಾರೆ ಇದು ಸಾಲದೆಂಬಂತೆ ಒಂದು ಪರಿಶೀಲನೆಯ ಪ್ರಕಾರ ನಾಲ್ಕರಲ್ಲಿ ಒಂದು ಬರ್ಗರ್ನಲ್ಲಿ ನಿಷೇಧಿಸಲ್ಪಟ್ಟ ಹಾರ್ಮೋನ್ ಬೇರೆ ಇತ್ತು ಮನೇಕಾ ಮತ್ತೆ ಹೇಳುತ್ತಾರೆ ಮನೇಕಾ ಗಾಂಧಿ ಮತ್ತೆ ಹೇಳಿದರೆ ನಾಲ್ಕರಲ್ಲಿ ಒಂದು ಬರ್ಗರ್ನಲ್ಲಿ ನಿಷೇಧಿಸಲ್ಪಟ್ಟಂತಹ ಹಾರ್ಮೋನ್ಗಳು ಕೂಡ ಇರುತ್ತೆ ಅನ್ನುವಂಥದ್ದು ಮ್ಯಾಕ್ಡೊನಾಲ್ಡ್ ತನ್ನ ಆಹಾರವನ್ನು ಆರೋಗ್ಯಕರವಾದದ್ದು ಎಂದು ಸಾರಲು ಪ್ರಯತ್ನಿಸಿದಾಗ ಟೆಕ್ಸಾಸ್ ಅಟಾರ್ನಿ ಜನರಲ್ ಮ್ಯಾಕ್ಡೊನಾಲ್ಡ್ ಆಹಾರ ಪೂರ್ಣ ಪೌಷ್ಟಿಕಾಂಶದಿಂದ ಕೂಡಿಲ್ಲ ಮ್ಯಾಕ್ಡೊನಾಲ್ಡ್ ಅವರು ನಾವು ನೀಡುವಂತಹ ಆಹಾರ ಪದ್ಧತಿ ಅನ್ನುವಂಥದ್ದು ಆರೋಗ್ಯಯುತವಾಗಿದೆ ಅಂತ ಹೇಳಿ ಸಾರುವಂತಹ ಸಂದರ್ಭದಲ್ಲಿ ಟೆಕ್ಸಾಸ್ ಅಟಾರ್ನಿ ಜನರಲ್ ಅವರು ಈ ಮ್ಯಾಕ್ಡೊನಾಲ್ಡ್ ಅವರ ಆಹಾರ ಪದ್ಧತಿ ಅನ್ನುವಂಥದ್ದು ಪೂರ್ಣ ಪೌಷ್ಟಿಕಾಂಶದಿಂದ ಕೂಡಿಲ್ಲ ಅನ್ನುವಂಥದ್ದನ್ನು ಅವರು ವಾದವನ್ನು ಮಾಡ್ತಾರೆ ಜಾಹೀರಾತಿನ ಉದ್ದೇಶ ಗಿರಾಕಿಗಳನ್ನು ಹಾದಿ ತಪ್ಪಿಸುವುದಾಗಿದೆ ಎಂದು ಹೇಳಿದ್ದರು ಜಂಕ್ ಫುಡ್ ಬಗ್ಗೆ ಮಾತನಾಡಲಿಕ್ಕಿಲ್ಲ ಬಲವಾದ ಲಾಬಿ ಕೆಲಸ ಮಾಡುತ್ತದೆ ಅವರು ಏನು ಟೆಕ್ಸಾಸ್ ಅಟಾರ್ನಿ ಜನರಲ್ ಅವರು ಹೇಳುವಂಥದ್ದು ಮ್ಯಾಕ್ ಡೊನಾಲ್ಡ್ ಅನ್ನುವಂಥದ್ದು ಆಹಾರ ಪೂರ್ಣ ಪೌಷ್ಟಿಕಾಂಶದಿಂದ ಕೂಡಿಲ್ಲ ಅದು ಜಾಹೀರಾತಿನ ಉದ್ದೇಶ ಗಿರಾಕಿಗಳನ್ನು ಹಾದಿ ತಪ್ಪಿಸುವುದಾಗಿದೆ ಅನ್ನುವಂಥದ್ದನ್ನು ಅವರು ವಾದವನ್ನ ಮಾಡ್ತಾ ಹೋಗುವಂಥದ್ದು ಇಬ್ಬರು ಚಳುವಳಿಗಾರರು ಮ್ಯಾಕ್ಡೊನಾಲ್ಡ್ ಆಹಾರ ಎಷ್ಟು ಅನಾರೋಗ್ಯಕರ ಎಂದು ವಿವರಿಸಿದ ಕರಪತ್ರವನ್ನು ಹಂಚಿದ್ದಕ್ಕೆ ಮ್ಯಾಕ್ಡೊನಾಲ್ಡ್ ಅವರನ್ನು ಕೋರ್ಟಿಗೆಳೆಯಿತು ಇಬ್ಬರು ವ್ಯಕ್ತಿಗಳು ಈ ಮ್ಯಾಕ್ಡೊನಾಲ್ಡ್ ಅನ್ನುವಂಥದ್ದು ಆರೋಗ್ಯಯುತವಾಗಿಲ್ಲ ಅನ್ನುವಂತಹದ ಒಂದು ಕರಪತ್ರವನ್ನು ಅವರು ಅನಾರೋಗ್ಯಕರ ಇದು ಅನ್ನುವಂತಹ ಕರಪತ್ರವನ್ನು ಎಲ್ಲ ಕಡೆಯೂ ಕೂಡ ಹಂಚುತ್ತಾ ಇದ್ದರು ಆ ವಿಷಯವನ್ನ ಇಟ್ಕೊಂಡು ಅವರಿಬ್ಬರನ್ನು ಕೂಡ ಮ್ಯಾಕ್ಡೊನಾಲ್ಡ್ ಕಂಪನಿಯವರು ಅವರನ್ನು ಕೋರ್ಟಿಗೆ ಎಳಿತಾರೆ ಎರಡು ವರ್ಷಗಳ ಕಾಲ ಹಿಂಜಿದ ಈ ಕೋರ್ಟಿನ ಕೇಸಿನಲ್ಲಿ ಒಂದು ಕಡೆ ಮಿಲಿಯನ್ ಮಿಲಿಯಗಟ್ಟಲೆ ಡಾಲರ್ ಸುರಿಯುತ್ತಿದ್ದ ಕಂಪನಿ ಅದರ ಪ್ರತಿಷ್ಠಿತ ಲಾಯರುಗಳ ಸಮೂಹವಿದ್ದರೆ ಇನ್ನೊಂದು ಕಡೆ ಇದ್ದವರು ಕೆಲಸ ಕಳೆದುಕೊಂಡು ಹಣವೂ ಇಲ್ಲದೆ ನಿಂತ ಇಬ್ಬರು ಏಕಾಂಗಿ ಪ್ರತಿಭಟನಾಕಾರರು ಆದರೂ ಆ ಇಬ್ಬರು ಬಿಡದ ಹಠದಲ್ಲಿ ಎದುರಿಸಿ ನಿಂತರು ಏನು ಮ್ಯಾಕ್ಡೊನಾಲ್ಡ್ ಅನ್ನುವಂಥ ಅದರಲ್ಲಿ ಇರುವಂತಹ ಕಂಪನಿಯಲ್ಲಿ ಅದು ಆರೋಗ್ಯಯುತವಾಗಿಲ್ಲದೆ ಇರುವಂತಹ ಅನಾರೋಗ್ಯಯುತ ಆಹಾರ ಪದ್ಧತಿ ಅನ್ನುವಂಥದ್ದನ್ನು ಇಬ್ಬರು ಸ್ಪರ್ಧಿಗಳು ಇಬ್ಬರು ವ್ಯಕ್ತಿಗಳು ಅದನ್ನು ವಿರೋಧವಾಗಿ ನಿಂತ್ಕೊಂಡ್ರು ಅದರ ಜೊತೆಗೆ ಮ್ಯಾಕ್ಡೊನಾಲ್ಡ್ ಕಂಪನಿಯವರು ಅನೇಕ ಲಾಯರ್ಗಳನ್ನು ಮಿಲಿಯ ಗಟ್ಟಲೆ ಹಣವನ್ನು ಸುರಿಸಿ ಆ ಲಾಯರ್ಗಳನ್ನು ಇಟ್ಟು ಒಂದು ಕಡೆ ವಾದವನ್ನು ಮಾಡುವಂಥದ್ದು ಇನ್ನು ಇಬ್ಬರು ಹಣ ಇಲ್ಲದೆ ಕೆಲಸವನ್ನು ಬಿಟ್ಟು ಅವರಿಬ್ಬರ ಏನು ಕಂಪನಿಯನ್ನ ಕಂಪನಿಯನ್ನು ಎದುರಿಸಿ ನಿಂತಹವ್ರು ಇಬ್ಬರು ಆಹಾರ ಪದ್ಧತಿ ಅನಾರೋಗ್ಯಕರ ಅನ್ನುವಂಥದ್ದನ್ನು ಕಡೆಗೆ ಕೋರ್ಟಿನ ಕೇಸು ಗೆದ್ದರು ಇದಿಷ್ಟು ಜಂಕ್ ಆಹಾರದ ಆ ಇಬ್ಬರು ಮ್ಯಾಕ್ಡೊನಾಲ್ಡ್ ಅನ್ನುವಂಥ ಆಹಾರ ಪದ್ಧತಿ ಅನಾರೋಗ್ಯಕರ ಅಂತ ಏನು ವಾದವನ್ನ ಮಾಡಿದ್ರು ಅವರು ಚರ್ಚೆಯನ್ನ ಮಾಡಿದ್ರು ಅದೇ ಕೋರ್ಟಿನ ತೀರ್ಮಾನವೂ ಕೂಡ ಆಗಿ ಅವರು ಕೋರ್ಟಿನ ತೀರ್ಮಾನದಲ್ಲಿ ಅವರು ಗೆದ್ದದ್ದು ಕೂಡ ಉಂಟು ಇಲ್ಲಿ ಜಂಕ್ ಫುಡ್ ಜಾಯಿಂಟ್ಗಳಲ್ಲಿ ಮೀಲ್ಸ್ ಎಂದು ಕೊಲೆಸ್ಟ್ರಾಲಿನ ಸಾಗರವಾದ ಅವೇ ಬರ್ಗರ್ಗಳನ್ನು ಕೋಲಾದೊಡನೆ ಕೊಡುತ್ತಾರೆ ಇಂತಹ ಊಟ ತಿಂಡಿಗಳಿಂದಲೇ ಅಮೆರಿಕದಲ್ಲಿ ಬೊಜ್ಜು ಒಂದು ರೋಗವಾಗಿ ಪರಿಣಮಿಸಿದೆ ಅಲ್ಲಿ ಜಂಕ್ ಫುಡ್ಗಳನ್ನು ನೀವೇನಾದರೂ ಬಗ್ ಬರ್ಗರ್ ತಗೊಂಡ್ರಿ ಅಂದರೆ ಬರ್ಗರ್ನ ಜೊತೆಗೆ ಒಂದು ಕೋಕೋ ಕೋಲಾನವನ್ನು ಕೂಡ ಕೊಡುವಂಥದ್ದು ಇವೆಲ್ಲದರಿಂದ ಈ ಆಹಾರವನ್ನು ಸೇವಿಸೋದ್ರಿಂದ ಅಮೇರಿಕನ್ನರಲ್ಲಿ ಹೆಚ್ಚು ಬೊಜ್ಜು ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದೇ ರೋಗವನ್ನು ಜಗತ್ತಿಗೆಲ್ಲ ಹಂಚುತ್ತಿದೆ ಅದರಲ್ಲೂ ವಿಕಾಸಗೊಳ್ಳುತ್ತಿರುವ ಭಾರತದಂತಹ ದೇಶಗಳಿಗೆ ರಷಿಯಾ ಇದರಿಂದ ತಪ್ಪಿಸಿಕೊಂಡಿಲ್ಲ ಏನು ಅಮೆರಿಕಾದವರು ಈ ಬೊಜ್ಜಿನ ರೋಗದಿಂದ ತತ್ತರಿಸ್ತಾ ಇದ್ದಾರೋ ಅದೇ ರೋಗವನ್ನ ಬೇರೆ ಬೇರೆ ದೇಶಗಳಿಗೂ ಕೂಡ ಅವರು ಸಾರ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಿಗೂ ಕೂಡ ಹಂಚುತ್ತಾ ಇದ್ದಾರೆ ಅದರಲ್ಲಿ ಮುಂದುವರಿಯುತ್ತಾ ಇರುವಂತಹ ಮುಂದುವರಿದ ಅಲ್ಲ ಮುಂದುವರಿಯುತ್ತಾ ಇರುವಂತಹ ರಷಿಯಾ ಮತ್ತು ಭಾರತದಂತಹ ದೇಶಗಳಿಗೂ ಕೂಡ ಹಂಚುತ್ತಾ ಇದ್ದಾರೆ ಅಂದ ಹಾಗೆ ನನ್ನ ಕೆಲಸ ನನ್ನನ್ನು ಯುರೋಪಿನಿಂದ ರಷ್ಯಾಗೆ ಕರೆದೊಯ್ಯಿತು ಈಗ ಯುರೋಪ್ನಿಂದ ರಷ್ಯಾದ ಕಡೆಗೆ ಶ್ರೀಮತಿ ನೇಮಿಚಂದ್ರ ಅವರ ಕೆಲಸದ ಸಲುವಾಗಿ ಹೋದರು ರಷ್ಯಾದ ಒಂದು ಸಣ್ಣ ಊರು ಕೊಲೋಮ್ನ ಇಳಿಯುತ್ತೇನೆ ಮೊದಲಿಗೆ ಕಾಣುವುದೇನು ಮ್ಯಾಕ್ಡೊನಾಲ್ಡ್ ಅಪ್ಪಟ ಕಮ್ಯುನಿಸ್ಟ್ ದೇಶದಲ್ಲಿ ಅಪ್ಪಟ ಅಮೇರಿಕಾದ ಸಂಕೇತ ಇವರು ಎಲ್ಲಿಂದ ಯುರೋಪಿನಿಂದ ರಷ್ಯಾಗೆ ಹೋದರು ರಷ್ಯಾದ ಒಂದು ಚಿಕ್ಕ ಊರಾಗಿರುವಂತಹ ಅದಲ್ಲಿ ಇವರು ಇಳಿತಾರೆ ಅಲ್ಲಿ ಇಳಿತಾ ಇದ್ದಂತೆಯೇ ಅವರಿಗೆ ಕಣ್ಣಿಗೆ ಕಾಣಿಸಿದ್ದು ಯಾವುದು ಮ್ಯಾಕ್ಡೊನಾಲ್ಡ್ ಅನ್ನುವಂಥದ್ದು ಪಕ್ಕಾ ಅಪ್ಪಟ ಅಮೇರಿಕದ ಸಂಕೇತ ಕಮ್ಯುನಿಸ್ಟ್ ಪಕ್ಷದಲ್ಲಿಯೂ ಕೂಡ ಕಮ್ಯುನಿಸ್ಟ್ ದೇಶದಲ್ಲಿಯೂ ಕೂಡ ಅಮೇರಿಕಾದ ಮ್ಯಾಕ್ಡೊನಾಲ್ಡ್ ಕಂಪನಿಯಲ್ಲಿ ತೆರೆದುಕೊಂಡಿರುವುದನ್ನು ನೋಡ್ತಾರೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಆಹಾರ ಪದ್ಧತಿಯನ್ನು ನಾವು ಹೇಗೆ ವಿದೇಶಿಯರನ್ನ ಮುಂದುವರಿದ ದೇಶಗಳನ್ನ ನಾವು ಅನುಕರಿಸ್ತಾ ಯಾವ ರೀತಿಯಲ್ಲಿ ತೊಂದರೆಗೆ ನಾವು ಒಳಗಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಒಂದು ಅನೇಕ ಉದಾಹರಣೆಗಳ ಮೂಲಕ ಅವರು ನಮಗೆ ತಿಳಿಸ್ಕೊಟ್ರು ಇನ್ನು ಯಾವ ಯಾವ ರೀತಿಯಲ್ಲಿ ನಾವು ಅವರನ್ನು ಅನುಕರಿಸ್ತಾ ಇದ್ದೀವಿ ಆಹಾರ ಪದ್ಧತಿಯಲ್ಲಿ ಇದರಿಂದ ಆಗುವಂತಹ ತೊಂದರೆಗಳೇನು ಅನ್ನುವಂಥದ್ದನ್ನು ಕೂಡ ಮುಂದಿನ ತರಗತಿಯಲ್ಲಿ ನಾವು ಗಮನಿಸ್ತಾ ಹೋಗೋಣ ಧನ್ಯವಾದ